ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾವು ಮನೆಯಲ್ಲೇ ಮಕ್ಕಳಿಗೆ ಆರ್ಟ್ ಸಂಬಂಧಪಟ್ಟ ಹಾಗೆ, ಡ್ರಾಯಿಂಗ್ ಸಂಬಂಧಪಟ್ಟ ಹಾಗೆ ಹೇಗೆ ಮಕ್ಕಳನ್ನ ಎಂಗೇಜ್ ಆಗಿರ್ಬೋದು. ಯಾಕಂದರೆ ಈಗ ಆಲ್ರೆಡಿ ಕರ್ಫ್ಯೂ ಥರ ನಡೀತಾ ಇದೆ, ಆಲ್ರೆಡಿ ಎಲ್ಲ ಮನೆಯಲ್ಲೇ ಇರ್ತೀವಿ. ಮನೇಲಿ ಕೂತು ಮಕ್ಳಿಗೆ ಬೇಜಾರಾಗ್ತಿದೆ ಅಂತ ನೀವೇನು ಅಂದ್ಕೊಂಡ್ರೆ ಅವ್ರನ್ನ ಹೇಗೆ ಎಂಗೇಜ್ ಆಗಿಡ್ಬೋದು? ಕಂಪ್ಲೀಟಾಗಿ ಮಕ್ಳಿಗೆ ಓದು ಅಂತ ಹೇಳೋಕ್ಕಾಗಲ್ಲ, ಅಥವಾ ಕಂಪ್ಲೀಟಾಗಿ ಬರಿ ಅಂತ ಹೇಳೋಕ್ಕಾಗಲ್ಲ, ಅಥವಾ ಯಾವಾಗಲೂ ಆಟ ಆಡೋಕ್ಕೂ ಆಗೋಲ್ಲ. ಸೊ ಅವ್ರನ್ನ ಮಧ್ಯದಲ್ಲಿ ನಾವು ಎಂಗೇಜ್ ಆಗಿ ಇಡಬೇಕಾಗತ್ತೆ. ಆ ಥರ ನೀವು ಮಕ್ಕಳನ್ನ ಎಂಗೇಜ್ ಮಾಡಬೇಕು ಅಂದಾಗ ಮಕ್ಕಳಿಗೆ ಏನಾದರೂ ಹೊಸ ಹೊಸ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು. ಹಾಗಾಗಿ ಇವತ್ತು ನಾನು ಆರ್ಟ್ಗೆ ಸಂಬಂಧಪಟ್ಟಂಗೆ, ಅಂದರೆ ಡ್ರಾಯಿಂಗ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು, ಮಕ್ಳಿಗೆ ನೀವು ಹೇಗೆ ಮಾಡಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಷಯನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಕ್ಕೆ ಮೊದಲಿಗೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಟಾಡ್ಲರ್ಸ್ ಅಂತ ನಾವೇನು ಕರಿತೀವಿ, ಅದು 1.5-2 ವರ್ಷ ಆಗ್ತಾ ಇದ್ದಾಗೆ ಅವ್ರನ್ನೆಲ್ಲ ನಾವು ಟಾಡ್ಲರ್ಸ್ ಅಂತ ಕರಿತೀವಿ. ಆ ಥರ ಮಕ್ಕಳಿಗೆ ನೀವು ಏನೇ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಅವರ ಕೈಗಳು ಗ್ರಿಪ್ ಇರೋದಿಲ್ಲ. ಅವ್ರಿಗೆ ಒಂದು ಪೆನ್ಸಿಲ್ನ ಹೀಗೆ ಇಟ್ಕೋಬೇಕಾ ಹೀಗೆ ಇಟ್ಕೋಬೇಕಾ ಗೊತ್ತಿರ. ಈಗ ಕೆಲವೊಬ್ರು ಮಕ್ಳು ಏನು ಮಾಡ್ತಾರೆ, ಹೀಗೆ ಇಟ್ಕೊಂಡು ಬರೀತಾರೆ, ಇನ್ನು ಕೆಲವೊಬ್ರು ಹೀಗೆಲ್ಲ ಹಿಡ್ಕೊಂಡು ಬರೀತಾರೆ. ಸೊ ಹಾಗಾಗಿ ಅವ್ರಿಗೆ ಪೆನ್ಸಿಲ್ನ ಗ್ರಿಪ್ ಕೊಡೋದು ಹೇಗೆ ಅನ್ನೋದು ಹೇಳ್ಕೊಡೋ. ಈಗ ಕೆಲವು ಮಕ್ಳು ಇಲ್ಲಿ ಹಿಡ್ಕೊಂಡು ಬರೀತಾರೆ, ಇನ್ನೊಬ್ರು ಇಲ್ಲಿ ಹಿಡ್ಕೊಂಡು ಬರೀತಾರೆ. ಹಾಗಾಗಿ ಅವ್ರಿಗೆ ಮೊದಲು ಗ್ರಿಪ್ಪನ್ನ ನೀವು ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ಏನು ಮಾಡಬೇಕು, ಈ ಥರ ನೀವು ಪೆನ್ಸಿಲ್ಗಳನ್ನು ಮೊದಲು ಕೊಡಿ. ಸುಮ್ಮನೆ ಕೊಡಬೇಕು, ನೀವು ಮಕ್ಳಿಗೆ ಇದೇ ಡ್ರಾಯಿಂಗ್ ಮಾಡು ಅದನ್ನೇ ಮಾಡು ಅಂತ ಹೇಳೋ ಹಾಗಿಲ್ಲ, ಕೊಟ್ಟು ಸ್ಕ್ರಿಬಲ್ ಮಾಡೋದಕ್ಕೆ ಹೇಳಬೇಕು. ಮಗು ಸುಮ್ಮನೆ ಸ್ಕ್ರಿಬಲ್ ಮಾಡಲಿ. ಸೊ ಬರೀ ಪೆನ್ಸಿಲ್ ಮಗು ಬೋರ್ ಆಗುತ್ತೆ ಅಂತ ಅನಿಸುತ್ತೆ ಅನ್ನೋದಾದ್ರೆ ಒಂದ್ಸತಿ ನೀವು ಪೆನ್ಸಿಲ್ ಕೊಡಿ, ಇನ್ನೊಂದ್ಸತಿಗೆ ಕ್ರಯಾನ್ಸ್ ಕೊಡಿ. ಸುಮ್ಮನೆ ಗೀತ್ಲಿ ಅದು, ಇನ್ನೇನು ಮಾಡೋದು ಬೇಕಿಲ್ಲ. ಸೊ ಈ ಥರ ಮಾರ್ಕರ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ ಆಗಿರ್ಬೋದು, ಕಲರ್ ಪೆನ್ಸಿಲ್ಗಳು ಸಹ ನಿಮಗೆ ಸಿಗುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ವೆರೈಟೀಸ್ ಒಂದೊಂದು ಎಕ್ಸಾಂಪಲ್ ತೋರಿಸ್ತೀನಿ ಅಷ್ಟೇ. ಸೊ ಪೆನ್ಸಿಲಲ್ಲೇ ಕಲರ್ ಪೆನ್ಸಿಲ್ ಆಗಿರ್ಬೋದು, ಪೆನ್ಸಿಲ್ ನಾರ್ಮಲ್ ಪೆನ್ಸಿಲ್ ಆಗಿರ್ಬೋದು, ಅಥವಾ ಕ್ರಯಾನ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ಸ್ ಆಗಿರ್ಬೋದು. ಸ್ಕೆಚ್ ಪೆನ್ನಲ್ಲಿ ನೋಡಿ, ದೊಡ್ಡದು ಚಿಕ್ಕದು ಎಲ್ಲ ಥರನೂ ಬರುತ್ತೆ. ನೀವು ಎಲ್ಲ ಥರನೂ ಮಗುಗೆ ಒಂದೊಂದ್ಸತಿ ಒಂದೊಂದನ್ನು ಕೊಡಿ. ಇದಲ್ಲದೇ ಕ್ರಯಾನ್ಸ್, ಇದು ನಾರ್ಮಲ್ ಸೈಜ್, ಸ್ಮಾಲ್ ಸೈಜ್ ಕ್ರಯಾನ್ಸು. ಇವಾಗ ಬಿಗ್ ಕ್ರಯಾನ್ಸು, ಏನು ಜಂಬೋ ಕ್ರಯಾನ್ಸ್ ಅಂತ ಎಲ್ಲ ಬಂದಿದೆ, ಅದು ಇಷ್ಟು ದಪ್ಪ ಇರುತ್ತೆ. ಆ ಥರದ್ದನ್ನು ನೀವು ತಕ್ಕೊಟ್ರೆ ಮಗುಗೆ ಗ್ರಿಪ್ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಆ ಥರದ್ದನ್ನು ಸಹ ನೀವು ಮಗುಗೆ ಪ್ರೊವೈಡ್ ಮಾಡ್ಬೋದು. ಈ ಥರ ವೆರೈಟೀಸ್ಗಳಲ್ಲಿ ಇನ್ನೂ ನೀವು ಬೇಕು ಅಂದರೆ ಇನ್ನೂ ವೆರೈಟಿಗಳನ್ನು ಪ್ರೊವೈಡ್ ಮಾಡಿದರೆ ಮಗುಗೆ ಆ ವೆರೈಟಿ ನೋಡಿದಾಗ ಏನು ಮಾಡುತ್ತೆ, ಅದನ್ನು ಒಂದೊಂದನ್ನು ಒಂದೊಂದು ಥರ ಇರುತ್ತೆ. ಈಗ ಎಕ್ಸಾಂಪಲ್ ಪೆನ್ಸಿಲಲ್ಲಿ ಈಗ ಇದು ನೋಡಿ, ಏನು ಅಷ್ಟಭುಜ ಥರ ಇದೆ, ಅಂದರೆ ಆಕ್ಟೋಗಾನ್ ಥರ ಇದೆ. ಈಗ ಇದು ರೌಂಡ್ ಶೇಪಲ್ಲಿ ಇದೆ. ಸೊ ಒಂದೊಂದರಲ್ಲಿ ಒಂದೊಂದು ಥರ ಗ್ರಿಪ್ ಇರುತ್ತೆ. ಆ ಎಲ್ಲ ಗ್ರಿಪ್ಗಳನ್ನು ಸಹ ಮಗುಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಮಾಡಬೇಕಾಗಿರೋದು ಮಗುಗೆ ಸ್ಕ್ರಿಬಲ್ ಮಾಡೋದಕ್ಕೆ ಬಿಡಿ, ಚೆನ್ನಾಗಿ ಗೀಚಬೇಕು. ಅದು ಎಷ್ಟು ಗೀಚಿದ್ರು ಬೈಯಕ್ಕೆ ಹೋಗ್ಬಿಡಿ, ಪೇಪರ್ ವೇಸ್ಟ್ ಆಗುತ್ತೆ. ನಿಮ್ಗೆ ಆ ಥರ ಪೇಪರ್ ವೇಸ್ಟ್ ಆಗುತ್ತೆ ಅನ್ನೋದಾದರೆ ನೀವು ಆವಾಗ ನ್ಯೂಸ್ ಪೇಪರ್ಗಳನ್ನು ಕೊಡಿ, ಕ್ಯಾಲೆಂಡರ್ ಹಿಂದ್ಗಡೆ ಖಾಲಿ ಇರುತ್ತಲ್ಲ ಅದನ್ನ ಕೊಡಿ. ಈ ಥರ ಏನಾದರೂ ನೀವು ಮಗುನ ಎಂಗೇಜ್ ಮಾಡ್ಬೋದು. ಇದಾದಮೇಲೆ ಮಕ್ಕಳಿಗೆ ಕ್ಲೇಗಳನ್ನು ಕೊಡಿ. ಕ್ಲೇ ಕೊಡಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಕ್ಲೇನ ತಂದು ಕೊಡಿ. ಕೆಲವೊಂದು ಕ್ಲೇ ಏನಾಗುತ್ತೆ, ಕೈಗೆಲ್ಲ ಕಲರ್ ಆಗುತ್ತೆ, ಆ ಥರದ್ದನ್ನು ಕೊಡಬೇಡಿ. ಸೊ ನೀವು ಮಗುಗೆ ಕ್ಲೇ ಕೊಡ್ತೀನಿ ಅನ್ನೋದಾದರೆ ಒಳ್ಳೆ ಕ್ವಾಲಿಟಿ ಕ್ಲೇನ ತೊಗೊಂಡ್ಬನ್ನಿ. ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಮಕ್ಕಳಿಗೆ ಇರೋದಿಲ್ಲ. ಸೊ ಕ್ಲೇ ಅಂದಮೇಲೆ ನೆಕ್ಸ್ಟು ಚಾಕ್ ಬೋರ್ಡ್. ಚಾಕ್ ಬೋರ್ಡಲ್ಲಿ ಮಗುಗೆ ಅದು ಒಂಥರ ಏನೋ ಫನ್ ಅಂತ ಅನಿಸುತ್ತೆ, ಅಥವಾ ಚಾಕ್ ಬೋರ್ಡೇ ಇರಬೇಕು ಅಂತಿಲ್ಲ, ಮಾಮೂಲಿ ಸ್ಲೇಟ್ ಬಳಪಾತ ಕೊಟ್ಟರು ಆಯಿತು. ಸೊ ಇದು ಕಲರ್ ಕಲರ್ ಚಾಕ್ ಪೀಸ್ಗಳನ್ನು ನೀವು ಕೊಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ, ಈ ಥರದ್ದು ನೋಡಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಇದು. ಸೊ ಈ ಥರದ ಚಾಕ್ ಬೋರ್ಡ್ಗಳಲ್ಲಿ ನೀವು ನೋಡ್ಬೋದು ನನ್ನ ಮಗ ಆಲ್ರೆಡಿ ಹೇಗೆಲ್ಲ ಗೀಚ್ತಾ ಇದ್ದಾನೆ ಅಂತ. ಜಸ್ಟ್ ಫನ್, ಇದೇನು ತುಂಬ ಕಾಸ್ಟ್ಲಿ ಇದೆಲ್ಲ, ನಿಮಗೆ ತುಂಬ ಕಮ್ಮಿಗೆಲ್ಲ ಕಡೆ ಸಿಗುತ್ತೆ ಈ ಥರದ್ದು. ಇಲ್ಲ ಮಾಮೂಲಿ ಸ್ಲೇಟು ಒಂದು 10-20 ರೂಪಾಯಿಗೂ ಸಿಗುತ್ತೆ, 40-50 ರೂಪಾಯಿಗೂ ಸಿಗುತ್ತೆ.
ಆ ಥರದನ್ನು ತಂದು ಮಗು ಏನು ಅದ್ರ ಕ್ರಿಯೇಟಿವಿಟಿ ಏನು ಬೇಕಾದ್ರೂ ಮಾಡ್ಬೋದು. ಈಗ ಇದು ನನ್ನ ಮಗನ ಕ್ರಿಯೇಟಿವಿಟಿ, ಅವನೇನು ಎಲ್ಲ ಕಲರ್ನು ಒಂದೊಂದಿಷ್ಟು ಮಾಡಿ ಇಟ್ಟಿದ್ದಾನೆ. ಸೊ ಆ ಥರ ನೀವು ಸುಮ್ಮನೆ ಮಗುಗೆ ಈ ಥರ ಗೀಚಕ್ಕೆ ಹೇಳಿ ಮಾಡಲಿ, ಅವನು ಏನಾದ್ರು ಮಾಡಲಿ ಅಂತ ಬಿಟ್ಬಿಡ್ಬೇಕು. ಸೊ ಇದನ್ನು ಸಹ ಒಂದು ಮಕ್ಕಳ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿದ್ದು. ಈ ಥರದ್ದನ್ನು ನೀವು ಮಕ್ಕಳಿಗೆ ಪ್ರೊವೈಡ್ ಮಾಡ್ಬೋದು. ಚಾಕ್ ಪೀಸ್ಗಳೇನಾಗುತ್ತೆ, ಮಕ್ಕಳನ್ನು ಬಾಯಿಗೆ ಹಾಕ್ಕೊಳ್ದಿರೋ ಹಾಗೆ ನೀವು ನೋಡ್ಕೊಳ್ಳೋದು ದೊಡ್ಡವರಾದ ನಿಮ್ಮ ಜವಾಬ್ದಾರಿ. ಸೊ ನೆಕ್ಸ್ಟ್ ಒಂದು ಯೂಸ್ ಆಫ್ ಸಿಸರ್ಸ್, ಸಿಸರನ್ನು ಕತ್ರಿಗಳನ್ನು ಹೇಗೆ ಯೂಸ್ ಮಾಡೋದು ಅಂತ. ಮಕ್ಕಳಿಗೆ ಈ ಥರ ನೀವು ಯಾವುದಾದ್ರು ಶೇಪ್ಗಳನ್ನು ಡ್ರಾ ಮಾಡಿ ಕೊಡಿ. ಈಗ ಎಕ್ಸಾಂಪಲ್ ಟ್ರಯಾಂಗಲ್ ಆಗಿರ್ಬೋದು, ಸರ್ಕಲ್ಲು, ಸ್ಕ್ವೇರು, ಈ ಥರದನ್ನು ನೀವು ಮೊದಲು ದೊಡ್ಡ ಸೈಜಲ್ಲಿ ಡ್ರಾ ಮಾಡಿ ಕೊಡಿ. ಆ ದೊಡ್ಡದನ್ನು ಮಗು ಪ್ರಾಕ್ಟೀಸ್ ಮಾಡಿದ ಮೇಲೆ ಚಿಕ್ಕದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಈ ಥರ ಮಾಡೋದ್ರಿಂದ ಮಕ್ಳಿಗೂ ಸಹ ನೀಟಾಗಿ ಹೇಗೆ ಸಿಸರ್ಸ್ನ ಯೂಸ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಅದಲ್ದೇ ಒಂದ್ಸತಿ ಮಗು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಹೇಗೆ ಪೇಸ್ಟ್ ಮಾಡಬೇಕು ಅನ್ನೋದನ್ನು ಆವಾಗ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಿ. ಯಾವ ಥರ ಅದನ್ನು ಕಟ್ ಮಾಡಿದ್ದನ್ನು ಪೇಸ್ಟ್ ಮಾಡೋದು ಹೇಗೆ, ಅದನ್ನು ಎಲ್ಲಿ ಪೇಸ್ಟ್ ಮಾಡ್ಬೋದು, ಏನು ಮಾಡ್ಬೋದು, ಅಥವಾ ಸ್ಟಿಕ್ಕರ್ಗಳು ಸಿಗುತ್ತೆ ನಿಮಗೆ ಆರಾಮಾಗಿ, 2 ರೂಪೀಸ್, 3 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಸ್ಟಿಕ್ಕರ್ಗಳು ಸಿಗುತ್ತೆ. ಆ ಥರ ಸ್ಟಿಕ್ಕರ್ಗಳನ್ನು ತೊಗೊಂಡು ಬಂದು ಅದನ್ನು ಸಹ ನೀವು ಮಕ್ಕಳಿಗೆ ಪೇಸ್ಟ್ ಮಾಡೋದಕ್ಕೆ ಕೊಡ್ಬೋದು. ಅದನ್ನು ಸಹ ಒಂದು ಒಳ್ಳೆ ಆ್ಯಕ್ಟಿವಿಟಿ, ತುಂಬ ಟೈಮು ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟ್ ಒಂದು ಯೂಸ್ ಆಫ್ ಕಲರ್ಸ್, ಕಲರ್ಗಳನ್ನು ವಾಟರ್ ಕಲರ್ ಆಗಿರ್ಬೋದು ಅಥವಾ ನೀವು ಮನೆಯಲ್ಲೇ ಕಲರ್ಗಳನ್ನು ರೆಡಿ ಮಾಡ್ತೀನಿ ಅಂದರೆ ಆ ಕಲರ್ಗಳನ್ನು ಸಹ ಯೂಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ಏನು ಪಾಲಕ್ನ ತೊಗೊಂಡು ಬಂದು ಅದನ್ನು ಮಿಕ್ಸಿಗೆ ಹಾಕೋದ್ರಿಂದ ಅದರಿಂದ ನಿಮಗೆ ಗ್ರೀನ್ ಕಲರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಬೀಟ್ರೂಟ್ನ ಯೂಸ್ ಮಾಡ್ಬೋದು, ಆರೆಂಜ್ ಕಲರ್ಗೆ ನೀವು ಕ್ಯಾರೆಟ್ನ ಯೂಸ್ ಮಾಡ್ಬೋದು. ಈ ಥರ ನೀವುಗಳು ಮನೆಯಲ್ಲೇ ಮಾಡ್ತೀನಿ ಅಂದರೆ ವೆಲ್ ಆ್ಯಂಡ್ ಗುಡ್ ಮಾಡ್ಕೊಡ್ಬೋದು. ಇಲ್ಲ ಮನೇಲಿ ಕಷ್ಟ ಆಗುತ್ತೆ ಅಂದರೆ ಒಳ್ಳೆ ಕ್ವಾಲಿಟಿ ವಾಟರ್ ಕಲರ್ಸ್ನ ತೊಗೊಂಡು ಬಂದು ಅದರಿಂದ ಸಹ ನೀವು ಮಕ್ಕಳಿಗೆ ಪೇಂಟ್ ಮಾಡೋದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ನೀವು ಮಕ್ಕಳಿಗೆ ಈ ಏನು ಈಗ ಎಕ್ಸಾಂಪಲ್ ಇದಕ್ಕೆ ಒಂದು ಮಗು ಕ್ರಯಾನ್ಸಲ್ಲೇ ಕಲರ್ ಮಾಡುತ್ತೆ ಅಂದಾಗ ಮಗುಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ ಅದನ್ನು ಕಲರ್ ಹೇಗೆ ಮಾಡಬೇಕು ಅಂತ. ಮಗು ಏನು ಮಾಡುತ್ತೆ, ಈಗ ಇದು ಮಾಡಬೇಕು ಅಂದರೆ ಫುಲ್ ಹೀಗೆ ಮಾಡೋದದು ಕಲರ್ ಇದನ್ನೇ ಕಲರ್ ಅಂದ್ಕೊಳತ್ತೆ. ಅವನು ಅಯ್ಯೋ ಇದೇನಿದೆ, ಈ ಥರ ಮಾಡಿದೀಯಾ, ಚೆನ್ನಾಗಿ ಮಾಡೋಕ್ಕೆ ಬರಲ್ವಾ ಅಂತ ಅಂದ್ಬಿಟ್ರೆ ಮಗು ನೆಕ್ಸ್ಟ್ ಇನ್ನೊಂದ್ಸತಿ ಕಲರ್ ಮಾಡೋಕ್ಕೆ ಇಷ್ಟನೇ ಪಡೋಲ್ಲ. ಆವಾಗ ಹೇಳ್ಕೊಡ್ಬೇಕು ಮಗುಗೆ, ನೋಡು ಫಸ್ಟ್ ನೀನು ಔಟ್ ಲೈನ್ ಹಾಕ್ಕೊಳ್ಬೇಕು, ಹಾಕ್ಕೊಂಡು ಆಮೇಲೆ ಒಳಗಡೆ ಮಾಡ್ಕೋಬೇಕು, ಈ ಲೈನಿಂದ ಹೊರಗಡೆ ಬರಬಾರ್ದು. ಈ ಥರ ಯಾವಾಗ ನಾವು ಮಕ್ಳಿಗೆ ಹೇಳ್ಕೊಡ್ತೀವೋ ಆವಾಗಲೇ ಮಗು ಕಲಿಯೋಕ್ಕಾಗತ್ತೆ. ಅದನ್ನು ಬಿಟ್ಟು ಈಗ ವಾಟರ್ ಕಲರ್ಸ್ ಆದ್ರೂ ಅಷ್ಟೇ, ಅದರಲ್ಲೂ ಅಷ್ಟೇ ಬ್ರಷ್ ತೊಗೊಂಡ ತಕ್ಷಣ ಬ್ರಷನ್ನು ಹೇಗೆ ಇಟ್ಕೊಳ್ಳೋದು ಗೊತ್ತಿಲ್ಲ, ಯಾಕೆಂದ್ರೆ ಪೆನ್ಸಿಲ್ಗಳು ಅಥವಾ ಪೆನ್ ಗ್ರಿಪ್ಪೇ ಬೇರೆ, ಇದರ ಗ್ರಿಪ್ಪೇ ಬೇರೆ ಆಗುತ್ತೆ. ಬ್ರಷ್ ಏನಾಗುತ್ತೆ, ಸಾಫ್ಟ್ ಆಗಿರುತ್ತೆ ಅದರ ಎಡ್ಜು, ಆವಾಗ ಅದನ್ನು ಗ್ರಿಪ್ಪು ಮಕ್ಳಿಗೆ ಸಡನ್ನಾಗಿ ಸಿಗಲ್ಲ. ಮೊದಲು ಸುಮ್ಮನೆ ಏನು ಬೇಕೋ ಅದು ಮಾಡಲಿ, ಪೇಂಟ್ ಮಾಡೋದಕ್ಕೆ ಬಿಡಬೇಕು, ಗ್ರಿಪ್ ಸಿಗೋವರೆಗೂ ಬಿಟ್ಬಿಡ್ಬೇಕು. ಯಾವಾಗ ಮಗು ಗ್ರಿಪ್ ಸಿಗುತ್ತಲ್ಲ ಅದಾಗೇನೆ ಫ್ಲವರ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಪೆನ್ಸಿಲ್ ಗ್ರಿಪ್ ಸಿಕ್ಕಿದೆ ಅಂದಮೇಲೆ ಅಟ್ಲೀಸ್ಟ್ ಈ ಥರನಾದರೂ ಒಂದು ಫ್ಲವರ್ನ ಮಾಡೋದಕ್ಕೆ ಮಗು ಟ್ರೈ ಮಾಡುತ್ತೆ. ಈ ಥರ ಮಾಡ್ತಾ ಮಾಡ್ತಾ ಹೋಗ್ಬೋದು. ಆಮೇಲೆ ಈಗ ಟ್ರಯಾಂಗಲ್ ಮಗುಗೆ ಬರೆಯೋಕೆ ಬಂದಿರುತ್ತೆ, ಸ್ಕ್ವೇರ್ ಬರುತ್ತೆ, ಇದನ್ನೇ ಯೂಸ್ ಮಾಡಿ ಒಂದು ಮನೆ ಅಂತ ಮಾಡುತ್ತೆ. ಈ ಥರ ಮಕ್ಕಳಿಗೆ ನಾವು ನಿಧಾನವಾಗಿ ಕಲಿಯೋಕ್ಕೆ ಬಿಡಬೇಕು. ಒಂದೇ ದಿನಕ್ಕೆ ಖಂಡಿತ ಇದು ಯಾವುದು ಆಗಲ್ಲ, ಆಗುತ್ತೆ ಅಂತ ಕನಸು ನಾವು ಕಾಣಬಾರ್ದು. ನೆಕ್ಸ್ಟು ಈ ಯಾವಾಗ ಮಕ್ಕಳಿಗೆ ವಾಟರ್ ಕಲರ್ನ ಯೂಸ್ ಮಾಡೋಕ್ಕೆ ಹೇಳ್ಕೊಟ್ಟ ಮೇಲೆ ಈ ಪೇಂಟನ್ನ ಇನ್ಯಾವ್ಯಾವ್ದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಪೇಪರ್ ರೋಲ್ಗಳನ್ನು ತಗೊಂಡು ನೀವು ಮಕ್ಕಳಿಗೆ ಪೇಂಟ್ ಮಾಡಿಸ್ಬೋದು. ವೆಜಿಟೇಬಲ್ಸ್ ಈಗ ಈರುಳ್ಳಿ ತೊಗೊಳ್ಬೋದು, ಬೆಂಡೆಕಾಯಿ ತೊಗೊಳ್ಬೋದು, ಕ್ಯಾರೆಟ್, ಆಲೂಗಡ್ಡೆ, ಇದನ್ನೆಲ್ಲ ತೊಗೊಂಡು ಮಕ್ಕಳಿಗೆ ಕಲರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೋದು. ನೆಕ್ಸ್ಟು ಫ್ಲವರ್ಗಳನ್ನು ಇಟ್ಕೊಂಡು ನೀವು ಮಕ್ಕಳಿಗೆ ಕಲರ್ ಮಾಡಿಸ್ಬೋದು. ಫೆದರ್ ಈಗ ಕೋಳಿ ಪುಕ್ಕ ಸಿಕ್ಕಿರ್ಬೋದು ಅಥವಾ ನವಿಲಿನ ಪುಕ್ಕ ಯಾವ್ದು ಸಿಗುತ್ತೆ ಅದರಿಂದ ನೀವು ಮಾಡಿಸ್ಬೋದು. ಸ್ಟ್ರಾಗಳನ್ನು ಯೂಸ್ ಮಾಡಿ ಮಾಡಿಸ್ಬೋದು. ಫಿಂಗರ್ ಪೇಂಟಿಂಗ್ ಮಕ್ಕಳಿಗೆ ಬೆರಳಿಗೆ ಮಾಡಿ ಪೇಂಟ್ ಮಾಡಿಸ್ಬೋದು, ಜೊತೆಗೆ ಇಲ್ಲಾಂದರೆ ಕೈಗೇನೆ ಪೇಂಟ್ ಮಾಡಿಸಿ ಅದನ್ನು ಇಟ್ಟು ನೀವು ಅದನ್ನು ಹೇಳ್ಕೊಡ್ಬೋದು. ಕಾಟನ್ ಬಡ್ಸ್ಗಳು ಕಿವಿಗೆ ಹಾಕ್ಕೊಳ್ಳೋ ಇಯರ್ ಬಡ್ಸ್ ಅಂತ ಏನು ಸಿಗುತ್ತಲ್ಲ, ಅದರಿಂದನೂ ಸಹ ನೀವು ಮಕ್ಕಳಿಗೆ ಆರಾಮಾಗಿ ಪೇಂಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ಬೋದು. ಇದಿಷ್ಟು ವೆರೈಟಿಗಳು, ಇದಲ್ದೇ ನೀವು ಬೇರೆ ಬೇರೆನೂ ಸಹ ಹೇಳ್ಕೊಡ್ಬೋದು. ಇದಿಷ್ಟೇ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ವೀಡಿಯೋ ಬೇಕು ಅನ್ನೋದಾದ್ರೆ ನನಗೆ ಮುಂದೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ಇದ್ರ ಬಗ್ಗೆನೂ ಸಹ ಮುಂದೆ ವೀಡಿಯೋ ಮಾಡಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಇಷ್ಟು ಆರ್ಟ್ ಬಗ್ಗೆ ಆಯಿತು, ಅಂದರೆ ಮಕ್ಕಳಿಗೆ ನೀವು ಹೇಗೆ ಆರ್ಟ್ಗೆ ಸಂಬಂಧಪಟ್ಟಿದ್ದನ್ನು ಸ್ಟಾರ್ಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಪ್ರೀ ಕೆ ಜಿಯಿಂದ ಯು ಕೆ ಜಿ ಮಕ್ಕಳವ್ರಿಗೂ ಇದರಲ್ಲಿ ನೀವು ಅದನ್ನು ಕವರ್ ಮಾಡ್ಕೊಂಡು ಹೋಗ್ಬೋದು. ದಿನ ಒಂದೊಂದು ಥರ ವೆರೈಟಿ, ನಿಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಮಗುವಿನ ಕೆಪಾಸಿಟಿಗೆ ಸಂಬಂಧಪಟ್ಟ ಹಾಗೆ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಇದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು.
ಸೊ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರಿಗಾರು ಇದು ಉಪಯೋಗ ಆಗುತ್ತೆ ಅನಿಸಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಕೀಪ್ ಸ್ಮೈಲಿಂಗ್.